ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 25ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಹೆಚ್ ಯಜ್ಞೇಶ್, ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್. ಮುದ್ದಣ ಮನೋರಮೆಗೆ ಹೇಳ್ತಾನೆ, ಮನೋರಮೆ, ತನ್ನನ್ನು ಶ್ರೀರಾಮಚಂದ್ರ ತ್ಯಜಿಸಿಬಿಟ್ಟಿದ್ದಾನೆ ಎನ್ನುವ ವಾರ್ತೆಯನ್ನು ಕೇಳಿದಂತಹ ಸೀತೆ ಪರಿಪರಿಯಾಗಿ ದುಃಖಿಸ್ತಾಳೆ. ಮತ್ತೆ ಮತ್ತೆ ತನ್ನ ಎರೆಯನಾದಂತಹ ಶ್ರೀರಾಮಚಂದ್ರನನ್ನು ನೆನಪಿಸಿಕೊಳ್ತಾ ಇದ್ದಾಳೆ. ಕರೆ ಕರೆದು ಕೂಗುತ್ತಾಳೆ ಸೀತೆ. ಅಂದಿಂದಿಂಗಂ ಎರವಿಲ್ಲದ ಕಡುಗೆಡೆಗಿಂದು ನೆರಮಿಲ್ಲದ ಬಿಡುಗಡೆಯಾಯ್ತೇಯೇ. ಆ ಚೆನ್ನ ಆಗಳೇ ವನವಾಸಮಂ ಪೋಪಂದು ಅರೆಗಳಿಗೆ ಯಾನುಂ ನಿನ್ನಂಬಿಟ್ಟಿರಲಾರನೆಂದು ಬೆಂಬತ್ತಿದನಲೇ. ಈಗಳೆಂತೈ ಚಮೂರ ಪಂಚಾಸ್ಯ ಭಲ್ಲೂಗ ಮೃಗ ಸೂಕರ ಭೀಕರಮಾದ ಈ ನಟ್ಟಡವಿಯೊಳರುವಳೆ. ನಿನ್ನ ನಗಲ್ದು ಯಾವ ಜೀವಮುಮ್ಮಿರ್ಪಿಂ. ರಾಮಚಂದ್ರ, ಒಳ್ಳೆಯ ಸ್ನೇಹ ಇತ್ತು ನನ್ನ ಮೇಲೆ, ನಿನಗೆ ಎರವಿಲ್ಲದ ಕಡುಗೆಡೆ ಅದು. ಆದರೆ ಈ ಹೊತ್ತು ಅದನ್ನೆಲ್ಲ ತೊರೆದು ಬಿಟ್ಟೆಯ. ನಾನೊಬ್ಬಳೇ ಆಗಿ ಹೋದೆನಲ್ವೇ ಓ ಸುಂದರ. ವನವಾಸಕ್ಕೆ ಆ ಹೊತ್ತು ನೀನು ಹೊರಟು ನಿಂತಾಗ ನಿನ್ನ ಜೊತೆಗೆ ನಾನು ಬಂದೆ ಯಾಕೆ? ಅರೆಗಳಿಗೆಯೂ ನಿನ್ನನ್ನು ಬಿಟ್ಟಿರುವುದಕ್ಕೆ ನನಗೆ ಸಾಧ್ಯ ಇಲ್ಲ ಎನ್ನುವ ಕಾರಣಕ್ಕೆ. ಹಾಗಾದರೆ ಆ ಭಾವ ನಿನಗೆ ಬೇಡುವೆ ಶ್ರೀರಾಮಚಂದ್ರ? ಅದು ಹೇಗೆ ಈಗ ಈ ದುರ್ಘಟವಾದಂತಹ ಅರಣ್ಯದ ಮಧ್ಯದಲ್ಲಿ ಭಲ್ಲೂಕ ವೃಕ ಸೂಕರಗಳ ನಡುವೆ ನಟ್ಟಡವಿಯಲ್ಲಿ ನನ್ನನ್ನು ಬಿಟ್ಟು ನಿನ್ನ ನಗಲಿ ನಾನು ನನ್ನ ಜೀವನದ ಕೊನೆಯವರೆಗೆ ಅದು ಹೇಗೆ ಬದುಕಿರಬಲ್ಲೆ? ಸ್ವಾಮಿ ಕರುಣಾಕರ. ಹಾ ಕರುಣಾಕರ, ಮುನ್ನಂ ವಿಪಿನದೊಳ್ ನಿತ್ಯವಯಣಂಬೋ ಪಂದು ಆ ನೆನಸುಂಬಳಲ್ದಿರೇ ಬಲ್ಬಳಲ್ದಳೆಂದು ಪತ್ತೆ ಸಾರ್ದು ಕೈವಿಡಿದು ಕರ್ನೆಳಲ್ಗುಯ್ದು ತೊಡೆಯೊಳ್ ಕುಳ್ಳಿರಿಸಿ ಮೇದಡವಿ ತನ್ನ ಚೇಲಾಂಚಲದಿಂ ಬೆಮರ್ತೆನ್ನೀ ಮೊಗಮಂ ಪೂಸಿ ಬೀಸಿಯುಂ ಬಾಯಾರೇ ನೆಟ್ಟನೆ ತಿಳಿಗೊಳನ ಬನಿ ನೀರಂ ಕಮಲದಲೆಯೊಳ್ ತಂದಿತ್ತು ನಿಡುವಯಣಕ್ಕೆ ಬೇಸರಲೊಡಂ ಬಿನದಮಂ ತೋರಿ ನಗುವಂತು ಮಾಡಿಯುಂ ಕಲ್ಲಡಗೆ ನೊಂದಳೆಂದು ಮರುಗಿಯುಂ ನೆಲೆ ನಿಂದು ಪೋಗೆ ಪೋಗಿಯುಂ ನಗೆ ನಕ್ಕುಂ ಉಪಜರಿಸಿದ ನೀಗಳ್ ಎಂತು ಕಲ್ಮನನಾಗಿ ಮಾಲತಿಯಂ ಮೆಕ್ಕೆಯಂ ಸಿಂಗರಿಸಿದೈ. ಓ ಕರುಣಾಕರನೇ, ಆ ಹೊತ್ತಿನ ವನವಾಸದ ನೆನಪಾಗುತ್ತಾ ಇದೆ ಸ್ವಾಮಿ. ಅದೆಷ್ಟು ಸುಂದರವಾಗಿ ನನ್ನನ್ನು ಉಪಚರಿಸ್ತಾ ಇದ್ದೆ ನೀನು. ದಾರಿಯಲ್ಲಿ ನಡೆಯುತ್ತಾ ಇದ್ರೆ ಎಲ್ಲಿಯೋ ಒಂದು ಸ್ವಲ್ಪ ನಾನು ಆಯಾಸಗೊಂಡೆನೋ ಇಲ್ಲವೋ. ಆ ಹೊತ್ತಿಗೆ ಬಹಳವಾಗಿ ಬಳಲಿ ಬಿಟ್ಟಿದ್ದಾಳೆ ಅಂತ ನನ್ನ ಬಳಿಗೆ ನೀನು ಓಡಿ ಬಂದು ನನ್ನ ಕೈ ಹಿಡಿದು ದಟ್ಟವಾದಂತಹ ಮರದ ನೆರಳಿಗೆ
ಕರೆದುಕೊಂಡು ಹೋಗಿ ನಿನ್ನ ತೊಡೆಯ ಮೇಲೆ ನನ್ನನ್ನು ಕುಳ್ಳಿರಿಸಿ ನನ್ನ ಮೈದಡವಿ ತನ್ನ ಉತ್ತರೀಯದ ತುದಿಯಿಂದ ಬೆವರಿದ ನನ್ನ ಮುಖವನ್ನು ಒರೆಸಿ ನನಗೆ ಬಾಯಾರಿಕೆಯಾದಾಗ ತಂಪಾದಂತಹ ತಿಳಿ ಕೊಳದ ನೀರನ್ನು ಕಮಲದ ಎಲೆಯಲ್ಲಿ ತಂದು ನನಗೆ ಕುಡಿಯುವುದಕ್ಕೆ ಕೊಡ್ತಾ ಇದ್ದಂತಹ ಚಿತ್ರ ನನಗೆ ನೆನಪಾಗ್ತಾ ಇದೆ ಸ್ವಾಮಿ. ದೀರ್ಘವಾಗಿ ನಡೆದಾಗ ಬೇಸರವಾಗದಂತೆ ಮಧ್ಯೆ ಮಧ್ಯೆ ವಿನೋದದ ಮಾತುಗಳನ್ನಾಡಿ ನನ್ನನ್ನು ನಗುವಂತೆ ಮಾಡ್ತಾ ಇದ್ದಿ. ನನ್ನ ಕಾಲಿಗೆ ಕಲ್ಲು ತಾಗಿದಾಗ ನೊಂದು ಬಿಟ್ಟಳು ಅಂತ ನೀನೂ ನೊಂದುಕೊಳ್ತಾ ಇದ್ದಿ. ನಾನು ನಿಂತಾಗ ನೀನು ನಿಲ್ಲುತ್ತಾ ಇದ್ದಿ, ನಾನು ನಡೆಯುವಾಗ ನೀನು ನಡೆಯುತ್ತಾ ಇದ್ದಿ, ನಾನು ನಗೆಯಾಡುವಾಗ ನೀನು ನಗುತ್ತಾ ಇದ್ದಿ. ಆ ಕ್ಷಣಗಳನ್ನು ನಾನು ಹೇಗೆ ಮರೆತೇನು ಸ್ವಾಮಿ? ಆದರೆ ನೀನು ಮರೆತು ಬಿಟ್ಟೆಯಲ್ಲ, ನಿನ್ನ ಮನಸ್ಸು ಕಲ್ಲಾಗಿ ಹೋಯಿತಲ್ಲ. ಹೇಗಾಯಿತು ಗೊತ್ತೇ ಸ್ವಾಮಿ? ಮಾಲತಿಯನ್ನು ಮೆಕ್ಕೆಯಿಂದ ಶೃಂಗಾರ ಮಾಡಿದ ಹಾಗಾಯಿತು. ಮಲ್ಲಿಗೆಯ ಹೂ ಅದರ ಹತ್ತಿರದಲ್ಲಿ ಮೆಕ್ಕೆಯ ಹೂವನ್ನು ಅರ್ಕದ ಪುಷ್ಪವನ್ನಿಟ್ಟರೆ ಮಲ್ಲಿಗೆ ಒಣಗಿ ಹೋಗುವುದಿಲ್ಲವೇ ಸ್ವಾಮಿ? ನಾನು ಆ ಮಾಲತಿ ಮಲ್ಲಿಗೆ ಸ್ವಾಮಿ, ಒಣಗಿಸಿದೆಯಲ್ಲ ದೇವರೇ ನನ್ನನ್ನು. ಹಾ ರಾಮಚಂದ್ರವಾ, ದುಷ್ಟರಾಜ್ಯದ ನಂದು ಪುಸಿದವಧಿಯನ್ನಂ ಕಳ್ದುಯ್ಯಲೊಡಂಬಿಡಲಾರದ ಮೋಗದಿಂ ಮರುಗಿ ಕೊರಗಿ ಪುಡುಕಿ ಒಂದು ತುಬ್ಬರಿತು ಪಿರಿದ ಯಸದಿಂ ಕಡಲ್ ಗಣೆಗಟ್ಟಂ ಕಟ್ಟಿ ರಕ್ಕದರೊಳ್ಕಾದಿ ಮೊನೆಯೊಳ್ ಗೆಲ್ದು ಎನ್ನಂ ವನಗಟ್ಟುವಡೆಂದೇ ಮರಳ್ತಿದೈ. ಹಾ ಸ್ವಾಮಿ, ಹಾಗಾದರೆ ಇಷ್ಟಕ್ಕೆಯೋ? ಆ ದಿವಸ ಪರ್ಣಾಶ್ರಮದಲ್ಲಿ ಇದ್ದಾಗ ರಾವಣ ಸನ್ಯಾಸಿ ವೇಷದಿಂದ ಬಂದು ತನ್ನನ್ನು ಕದ್ದೊಯ್ದನಲ್ಲ. ಆದರೆ ಅದಕ್ಕೆ ವಿಶೇಷವಾಗಿ ದುಃಖಿಸಿದಂತಹ ನೀನು ನನ್ನನ್ನು ಹುಡುಕಿಸಿದೆ, ನನ್ನನ್ನು ಪತ್ತೆ ಮಾಡಿದೆ. ಬಹಳ ಕಷ್ಟದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಯ ರಾಕ್ಷಸರಲ್ಲಿ ಕಾದಿ ರಾವಣನನ್ನು ಸಂಹರಿಸಿ ನೀನು ಮತ್ತೆ ನನ್ನನ್ನು ಕರೆದುಕೊಂಡು ಬಂದದ್ದು ಇಷ್ಟಕ್ಕೆಯೋ ಸ್ವಾಮಿ? ಮತ್ತೆ ನನ್ನನ್ನು ಕಾಡಿಗೆ ಬಿಡುವ ಉದ್ದೇಶದಿಂದಲೇ ಲಂಕೆಯಿಂದ ಕರೆದುಕೊಂಡು ಬಂದೆಯಾ ಹೇಗೆ? ಹಾ ಕಾಂತ, ನಿನ್ನ ಮಗುಳ್ ದಿನ್ನೆಂದಿಗೆ ಕಾಂಬೇನೋ, ಎಂದಿಂಗೆ ನಿನ್ನ ಸವಿನುಡಿಯ ನಾಲಿಪೆನೋ, ಇನ್ನೆಂದಿಂಗೊಡಗೂಡುವೆನೋ. ಹಾ ಹಾ, ಆ ಬಿನ್ನಡದ ಆ ಬೆಡಂಗಿನ ಆ ಸೊಗಸಿನ ಆ ಗಾಡಿಯ ಆ ಸಿಂಗರದ ಆ ನಟನೆಯ ಆ ಅಂದದ ಆ ಹಾವದ ಆ ಭಾವದ ಆ ನೋಟದ ಆ ಬೇಟದ ಆ ಕೂಟದ ಸುಗ್ಗಿಯನೆಂತೋ ಮರವೇನೋ. ಹಾ ರಾಮ ರಾಮ ಎಂದು ಸೀತೆ ಬಾಯಳಿದಳ್ತಳ್. ಕಾಂತ, ಇನ್ನೆಂದಿಗೆ ನಾನು ನಿನ್ನನ್ನು ಕಾಣುವೆನು? ಅಲ್ಲ, ಕಾಣುವುದಕ್ಕುಂಟೋ ಇಲ್ಲವೋ? ನಿನ್ನ ಸವಿ ನುಡಿಯನ್ನಾಲಿಸುವುದಕ್ಕೆ, ನಿನ್ನ ವಿನೋದಗಳಿಗೆ ಕಿವಿಗೊಡುವುದಕ್ಕೆ, ನಿನ್ನ ಆ ಬೆಡಗನ್ನು ಸೊಗಸನ್ನು ಗಾಡಿಯನ್ನು ಸಿಂಗರವನ್ನು ನಿನ್ನ ನಟನೆಯನ್ನು ಆ ಅಂದ ಆ ಹಾವ ಆ ಭಾವ ಮನೋರಮೆ ಸೀತೆ ರಾಮನೊಡನೆ ಕಳೆದ ಕ್ಷಣಗಳನ್ನೆಲ್ಲ ನೆನಪಿಸಿಕೊಂಡು ಅಳ್ತಾ ಕೇಳ್ತಾಳೆ, ಇನ್ನೊಮ್ಮೆ ಅದರ ಸುಖವನ್ನು ನಾನು ಯಾವಾಗ ಅನುಭವಿಸಿಯೇನು? ಎಂದಾದರೂ ಮರೆಯುವುದಕ್ಕೆ ಸಾಧ್ಯವೇ? ಮೊದಲು ಅನುಭವಿಸಿದ ಕ್ಷಣಗಳು, ಹಾ ರಾಮ ರಾಮ, ನನ್ನ ಪಾಲಿಗೆ ನೀನು ಇಲ್ಲವಾಗಿ ಹೋದೆಯಲ್ಲ ಅಂತ ಅಳ್ತಾಳೆ. ಇಂತು ಬಣ್ಣಿಸಿ ಬಣ್ಣಿಸಿ ಮರು ಮರುಗಿ ಭಿನ್ನ ನಿರ್ದುಂ
ಮತ್ತಂ ಲಕ್ಷ್ಮಣನುಳ್. ಕುರುಂಬನ ಕುತ್ತಕ್ಕೆ ಕುರಿಯ ಪಿತ್ತಮೇ ಮರ್ದಾಯಿತು. ಹೀಗೆ ಮತ್ತೆ ಮತ್ತೆ ಬಣ್ಣಿಸ್ತಾಳೆ. ಮಧ್ಯೆ ಮಧ್ಯೆ ಮಾತನಾಡ್ತಾ ಆಯಾಸವೂ ಆಗುತ್ತದೆ. ಸೀತೆಗೆ ಮಾತನಾಡುವುದಕ್ಕಾಗುವುದಿಲ್ಲ, ಸುಮ್ಮಗಾಗುತ್ತಾಳೆ. ಆದರೆ ಮತ್ತೆ ಕಸು ಸೇರಿಸಿಕೊಂಡು ಮಾತನಾಡುವುದಕ್ಕೆ ತೊಡಗುತ್ತಾಳೆ. ಹೀಗೆಯೇ ಮುಂದುವರಿದ ಸೀತೆ ಹೇಳ್ತಾಳೆ, ಲಕ್ಷ್ಮಣ, ಕುರುಬನ ಕುತ್ತಕ್ಕೆ ಕುರಿಯ ಪಿತ್ತವೇ ಮದ್ದಾಗಿ ಹೋಯಿತಲ್ಲ. ಕುರುಬ ಕುರಿಮಂದೆಯ ಯಜಮಾನ, ಅವನಿಗೆ ತಾಗಿದಂತಹ ರೋಗಕ್ಕೆ ಔಷಧ ಏನು? ಕುರಿಯ ಪಿತ್ತಾಶಯವನ್ನೇ ಕತ್ತರಿಸಿ ಅದನ್ನು ತಿನ್ನುವಂತಹದ್ದು ಮದ್ದಿಗೆ. ಆ ಗಾದೆ ಹಾಗಾಗಿ ಹೋಯಿತಲ್ಲ. ಈಗ ಆ ಗಾದೆ ನಮ್ಮ ಪಾಲಿಗೂ ನಿಜವಾಯಿತೇ ಅಂತ ಕೇಳ್ತಾಳೆ ಸೀತೆ. ಇಲ್ಲಿ ರಾಮನನ್ನು ಕುರುಬನಿಗೆ ಹೋಲಿಸಿ ತನ್ನನ್ನು ಕುರಿಗೆ ಹೋಲಿಸ್ತಾ ಇದ್ದಾಳೆ. ಅಂದರೆ ರಾಮನಿಗೆ ಒದಗಿದಂತಹ ಯಾವುದೋ ಅಪವಾದಕ್ಕೆ ತಾನೇ ಸಾಕಿದ ಅಬಲೆಯಾದ ಹೆಣ್ಣು ಮಗಳು ಸೀತೆಯನ್ನು ಬಲಿಗೊಡ್ತಾ ಇದ್ದಾನಲ್ಲ ರಾಮ. ನೀಮಿನಿಬರ್ ಮೈದುನರಿದ್ದೂಗೋ ಎನಗಿ ಪಾಡು ಗೈದಿರೇಗೆ ಅಣ್ಣಂಗೆ ನಯಂಬೇಳರೇ ನಯಂಬೇಳಿರೇ ತುಂಬಿದ ಬಸಿರಿಯಲೇ ಎಂತೈ ಒಡಲ್ವಿಡಿದಿರ್ಪೆವು ಅತ್ತೆ ವಿರಿಂತಿದಕ್ಕೆ ಒಪ್ಪಿದರೇಗೆ ನಚ್ಚಿನ ಬಂಟಂ ಹನುಮಂತಂ ಕೆಮ್ಮ ನಿರ್ಧನೆ ಸುಮಂತ್ರಾದ್ಯರ್ಗೆ ಮನಕ್ಕೆ ಬಂದುದೇಗೆ ವೃದ್ಧಂ ಜಾಂಬವಂ ತಡೆಯದಾದನೆ ಹಾ ಹಾ ಪೆಣ್ಣನ್ನೊಂದು ಬಾಳ್ಕೆ ಬಾಳ್ಕೆಯೇ ಎಂದು ಸೀತೆ ಮತ್ತೆ ಹೇಳ್ತಾಳೆ. ಲಕ್ಷ್ಮಣ, ಇರ್ಲಿ ಅಣ್ಣ ಹಾಗಿರ್ಲಿ, ಆದರೆ ನೀವು ತಮ್ಮಂದಿರಿಲ್ವೇ? ನಿಮಗೆ ಗೊತ್ತಾಗಲಿಲ್ವೇ? ಅಣ್ಣನಿಗೆ ನೀತಿ ಹೇಳಬೇಕಾದವರಲ್ವೇ ನೀವೆಲ್ಲ? ತುಂಬಿದಂತಹ ಬಸಿರಿ ನಾನು ಹೇಗೆ ಒಡಲು ಹಿಡಿದಿರಲಿ, ಹೇಗೆ ಬದುಕಿರಲಿ ಲಕ್ಷ್ಮಣ? ಹೋಗಲಿ, ತಾಯಿಯಲ್ಲಿ ನಿಮ್ಮ ತಾಯಂದಿರಿದ್ರಲ್ಲ, ನನ್ನ ಅತ್ತೆಯವರು ಮೂರು ಮಂದಿ, ಅವರಾದರೂ ಒಪ್ಪಿದರೆ? ಹನುಮಂತ ಸುಮ್ಮನಿದ್ದನು, ಸುಮಂತ್ರನೇ ಮೊದಲಾದ ಮಂತ್ರಿಗಳು ಯಾಕೆ ಯಾರೂ ಆಕ್ಷೇಪ ಎತ್ತಲಿಲ್ಲ? ವೃದ್ಧನಾದ ಜಾಂಬವನಾದರೂ ತಡೆಯಬೇಕಾಗಿತ್ತಲ್ವೇ? ಯಾರೂ ಏನೂ ಮಾಡಲಿಲ್ಲ. ಅಯ್ಯೋ, ಹೆಣ್ಣು ಮಕ್ಕಳ ಜೀವನವೇ. ಬಳಿಯಂ ತನಗೆ ತಾಂ ತಿಳಿದು ನಿಮ್ಮನ್ನರನೇಕೆ ನಿಷ್ಕಾರಣಂ ದೂರುವೆನೋ ಏ ತರ್ಕೆ ಬಾಯಾರೆ ಮರುಗುವೆನೋ ಇಂತಿದೆ ಕಾನನ ರೋದನ ಮಾಗದೆಯೇ ಪೂರ್ವ ಜನ್ಮದೊಳಾವ ದಂಪತಿಗಳೊಳ್ ಭೇದ ಮಿಕ್ಕಿದೇನೋ ಆವ ಹದಿಬದಯಂ ಬಳಿದೇನೋ ಬೊಮ್ಮನೆನ್ನ ಬಣೆಯೊಳ್ ಬರೆದೂದು ಇಂತುಟೈದೆ ಮತ್ತೆ ಸುಮ್ಮಗಾಗಿದ್ದಾಳೆ. ನಿಧಾನವಾಗಿ ತನ್ನನ್ನು ಸಮಾಧಾನ ಪಡಿಸಿಕೊಳ್ತಾ ಇದ್ದಾಳೆ. ಇವರನ್ನೆಲ್ಲ ತಾನು ಯಾಕೆ ದೂರಲಿ? ನಿಷ್ಕಾರಣವಾಗಿ ನಿಮ್ಮನ್ನೇಕೆ ದೂರಬೇಕು? ನಾನು ಯಾಕೆ ಪ್ರಲಾಪ ಮಾಡಬೇಕು? ಯಾರೂ ಕೇಳುವುದಕ್ಕಿಲ್ಲ, ಯಾವ ಪ್ರಯೋಜನವೂ ಇಲ್ಲ. ಅರಣ್ಯರೋದನ ಎನ್ನುವುದು ಗಾದೆ, ಆದರೆ ಇಲ್ಲಿ ವಾಸ್ತವವಾಗಿ ನಾನು ಅರಣ್ಯರೋದನವೇ ಮಾಡ್ತಾ ಇದ್ದೇನೆ. ಯಾವ ಪೂರ್ವಜನ್ಮದಲ್ಲಿ ಯಾವ ದಂಪತಿಗಳ ದಾಂಪತ್ಯವನ್ನು ನಾನು ಭೇದಿಸಿಬಿಟ್ಟೆನೋ, ಯಾವ ಪತಿವ್ರತ ಸ್ತ್ರೀಯನ್ನು ನಿಂದಿಸಿದೆನೋ, ಆ ಕಾರಣಕ್ಕೆ ಈಗ ಈ ಹೊತ್ತಿನಲ್ಲಿ ನಾನು ಫಲವನ್ನನುಭವಿಸ್ತಾ ಇದ್ದೇನೆ. ನನ್ನ ಕರ್ಮಫಲ
ಬ್ರಹ್ಮದೇವ ನನ್ನ ಹಣೆಯಲ್ಲಿ ಇಷ್ಟು ಬರೆದಿದ್ದಾನೆ ಅಂತಾದರೆ ಅದನ್ನು ತಡೆಯುವುದಕ್ಕೆ ಯಾರಿಗೆ ಸಾಧ್ಯ? ಲಕ್ಷ್ಮಣ, ಅನುಭವಿಸ್ತೇನೆ, ನಾನು ಅನುಭವಿಸ್ತೇನೆ ಅಂತ ಹೇಳ್ತಾಳೆ. ಕಾವ್ಯಯಾನ ಮುದ್ರಣ ಕವಿಯ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಹೆಚ್ ಯಜ್ಞೇಶ್, ವ್ಯಾಖ್ಯಾನಕಾರರು ಸರ್ಪಂಗಳ ಈಶ್ವರ ಭಟ್.